ಕರ್ನಾಟಕ ಸರ್ಕಾರದ ಕಾರ್ಯಕ್ರಮದಲ್ಲಿ ಮರಾಠಿಗೆ ಮಣೆಯನ್ನ ಹಾಕಿದರೆ ಸಚಿವೆಯೊಬ್ರು ಬೆಳಗ್ಗೆಯಿಂದ ರಾಮಾಯಣ ಕೇಳಿ ಅಲ್ಲ ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ರಾಮ ಸೀತೆಗೂ ಏನು ಸಂಬಂಧ ಅಂತಾರಲ್ಲ ಹಂಗಾಗ್ಬಿಡ್ತು. ಇಲ್ಲಿ ನೋಡಿದ್ರೆ ಬೆಳಗ್ಗೆಯಿಂದಲೂ ಕೂಡ ಬೆಂಕಿ ಹತ್ತುರಿತಾ ಇದೆ. ಅಂಥದ್ರಲ್ಲಿ ಕನ್ನಡ ವಿರೋಧಿ ಕಾರ್ಯವನ್ನು ಸಮರ್ಥಿಸ್ಕೊಂಡಿದ್ದಾರೆ ಸಚಿವೆ ಶಶಿಕಲಾ ಜೊಲ್ಲೆ ಅವರು. ಅವರಿಗೆ ಕನ್ನಡ ಬರಲ್ಲ ಅಂತ ಮರಾಠಿಯಲ್ಲಿ ಮಾತನಾಡಿದಾರಂತೆ. ನಿಪ್ಪಾಣಿಯಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಉದ್ಘಾಟನೆಯ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಮರಾಠಿ ಬಳಕೆ ಕನ್ನಡ ಸಚಿವೆ, ಅದು ಕೂಡ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ. ಆಸ್ಪತ್ರೆಗೆ ಹೋಗಿ ಈ ಮೇಡಮ್ಮು ಮಾತಾಡಿರುವಂಥದ್ದು ಅವ್ರಿಗೆ ಕನ್ನಡ ಬರಲ್ಲ ಅಂತ ಮರಾಠಿಯಲ್ಲಿ ಮಾತಾಡಿದಾರಂತೆ. ನಿಪ್ಪಾಣಿಯಲ್ಲಿ ಸರ್ಕಾರದಿಂದ ತಾಯಿ ಮಗು ಆಸ್ಪತ್ರೆಯ ಉದ್ಘಾಟನೆ ಆಗಿದೆ. ಆ ಕಾರ್ಯಕ್ರಮದಲ್ಲಿ ಕನ್ನಡದ ಬದಲು ಮರಾಠಿ ಬಳಕೆಯನ್ನ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದ ಸಚಿವೆ ಶಶಿಕಲಾ ಜೊಲ್ಲೆ. ಕ್ಷೇತ್ರದಲ್ಲೇ ಕನ್ನಡಕ್ಕೆ ಅವಮಾನವೇ ಇದು, ಇನ್ನೇನೂ ಅಲ್ಲ, ಕನ್ನಡಕ್ಕೆ ಅವಮಾನ ಮಾಡಿದ್ದಾರೆ. ತಿನ್ನಕ್ಕಿಲ್ಲಿ ಅನ್ನ ಬೇಕು, ಎಷ್ಟೊಂದು ಪ್ರೀತಿ ಪ್ರೇಮ ಎಲ್ಲ ಇದ್ಬಿಟ್ರೆ ಅಲ್ಲಿಗೆ ಹೋಗ್ಬೇಕು, ಅಲ್ಲೋಗಿ ಗೆದ್ದು ತಮ್ಮ ಪೌರುಷ ಏನು ಅನ್ನೋದನ್ನ ತೋರಿಸ್ಬೇಕಪ್ಪ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಮರಾಠಿ ಕೆಲವೊಬ್ರು ಡಾಕ್ಟರ್ಸು ಮಾತಾಡಿದ್ದಾರೆ. ಆದರೆ ಈ ಭಾಗದಲ್ಲಿ ನೋಡಿದಾಗ ಕೆಲವೊಂದು ಅಂದರೆ ಈಗ ಕಳೆದ 6-7 ವರ್ಷಗಳಿಂದ ಭಾಳಷ್ಟು ಕನ್ನಡ ಇಲ್ಲಿ ಮಾತಾಡುವಂಥದ್ದು ಆಗ್ತಾ ಇದೆ. ಭಾಷೆ ಇರ್ಬೋದು, ಅವರು ಭಾವನಾತ್ಮಕವಾಗಿ ಮಾತಾಡಿದಾಗ ಅವರಿಗೆ ಕನ್ನಡ ಬರಲ್ಲ ಅಂಥೇಳಿ ಅವರು ಭಾವನಾತ್ಮಕವಾಗಿ ಅದು ಅಂದರೆ ಅವರ ಮಾತೃಭಾಷೆಯಾದಂಥ ಮರಾಠಿ ಮಾತಾಡಿರ್ಬೋದು. ಆದರೆ ಇವತ್ತು ನಾನಿರ್ಬೋದು ಅಥವಾ ಡಾಕ್ಟರ್ ಸುಧಾಕರ್ ಅಣ್ಣವ್ರು ಮಾತಾಡಬೇಕಾದ್ರೆ ನಾವು ಕನ್ನಡದಲ್ಲಿ ಮಾತಾಡಿದಾಗಲೂ ಕೂಡ ನಮ್ಮ ಜನ ಚಪ್ಪಾಳೆ ತಟ್ಟಿತು. ಅದನ್ನು ನೋಡಿದಾಗ ಇವತ್ತು ನಮ್ಮಲ್ಲಿ ಮರಾಠಿ ಭಾಷೆಯ ಜೊತೆಗೆ ಕನ್ನಡನೂ ಕೂಡ ನಮ್ಮಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಕಲಿತಾ ಇದ್ದಾರೆ ಅನ್ನೋದನ್ನು ನಾವು ಇವತ್ತು ತಾಜಾ ಉದಾಹರಣೆಯನ್ನು ನಾವು ನೋಡಿದ್ದೀವಿ. ಹಾಗಾಗಿ ಅವರು ಕನ್ನಡ ಬರಲ್ಲ ಅಂತ ಬನ್ನಿ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಸಚಿವೆಯಾಗಿರುವ ಶಶಿಕಲಾ ಜೊಲ್ಲೆ ಅವರೇ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಏನು ಕಾರ್ಯಕ್ರಮ ಮೇಡಮ್ ಅದು ಇವತ್ತು ನೀವು ಹೋಗಿದ್ದು? ಇವತ್ತು ನಾವು MCH ನಮ್ದು ಮದರ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್ ಸೆಂಟರ್ ಓಪನಿಂಗ್ ಮಾಡಿದ್ವಿ. ಮತ್ತೆ ನಾವು ಕೋವಿಡ್ ಅಲ್ಲಿ ನಮ್ಮ ಸ್ಕೂಲ್ ಅಲ್ಲಿ ಒಂದು ನಡಿಲಕ್ಕೋ ಕೋವಿಡ್ 40-bed ಕೋವಿಡ್ ಇದು ಟ್ರೀಟ್ಮೆಂಟ್ ಸೆಂಟರ್ ಮಾಡಿದ್ವಿ. ಆ ಎಲ್ಲ ಫ್ರಂಟ್ ಲೈನ್ ವಾರಿಯರ್ಸ್ ಗೆ ಸತ್ಕಾರ ಸಮಾರಂಭ ಇಟ್ಕೊಂಡಿದ್ವಿ. ಯಾವ ಸರ್ಕಾರದ್ದು ಮೇಡಮ್ ಅದು? ನಮ್ ಸರ್ಕಾರದ. ಅಲ್ಲ, ನಮ್ ಸರ್ಕಾರನೇಲ್ವಾ ಮೇಡಮ್ ದುಡ್ಡು ಕೊಟ್ಟಿದ್ದು? ಹೌದು. ಅಷ್ಟೊಂದು ಚೆನ್ನಾಗಿ ಕರ್ನಾಟಕ ಸರ್ಕಾರ ದುಡ್ಡು ಕೊಟ್ಟು ಆರ್ಗನೈಸ್ ಮಾಡಿದೆ, ಚೆನ್ನಾಗಿ ಹೋಗಿ ಮರಾಠಿ ಭಾಷೆ ಮಾತಾಡ್ತಿರಲ್ಲ ಮೇಡಮ್ ನೀವು. ಯಾರು ಮಾತಾಡಿದ್ರು ಮೇಡಮ್? ನಾನಂತೂ ಮಾತಾಡಿಲ್ಲ. ನೀವು ಕನ್ನಡದಲ್ಲೇ ಮಾತಾಡಿದ್ರೆ ಮೇಡಮ್ ಅಲ್ಲಿ ನೀವು ತೆಗೆದು ನೋಡಬಹುದು ಅದನ್ನ. ನಾನು ಮತ್ತೆ ಡಾಕ್ಟರ್ ಸುಧಾಕರ್ ಸಚಿವರು ನಾವಿಬ್ರು ಕೂಡ ಒಂದ್ ಶಬ್ದನು ಮರಾಠಿ ಮಾತಾಡಿಲ್ಲ ಮೇಡಮ್. ವಿಷುಯಲ್ಸ್ ನಾವು ನೋಡ್ತಾ ಇದ್ವಿ, ಮರಾಠಿಯಲ್ಲಿ ನಿರೂಪಣೆ ಮಾಡ್ತಾರೆ, ನೀವು ಕೂಡ ಮರಾಠಿ ಹಾಡನ್ನ ಹೇಳ್ತೀರಿ. ನಾನು ಮರಾಠಿ ಹಾಡು ಹೇಳಿದ್ನ? ಅಲ್ಲ ಮೇಡಮ್. ಓಕೆ, ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಆರ್ಗನೈಸ್ ಮಾಡಿರೋದಲ್ವಾ ಮೇಡಮ್, ನೀವು ಅಲ್ಲೇ ಅವರೇ, ನೀವು ಅಲ್ಲಿ ಹೋಗಿದ್ರಿ. ನಿರೂಪಣೆಯನ್ನ ಮರಾಠಿ ಭಾಷೆಯಲ್ಲಿ ಮಾಡ್ತಾರೆ, ನೀವು ಆರಾಮಾಗಿ ಕೈ ಕಟ್ಕೊಂಡು ಸುಮ್ನೆ ಕೇಳ್ಕೊಂಡಿರ್ತೀರಾ ಅಂದ್ರೆ ಮೇಡಮ್? ಒಂದೇ ನಿಮಿಷ, ನಾವು MCH ಅನ್ನ ಉದ್ಘಾಟನೆ ಮಾಡಿದ್ವಿ. MCH ಉದ್ಘಾಟನೆ ಆದ್ಮೇಲೆ ನಮ್ಮ ಸಂಸ್ಥೆಯಲ್ಲಿನೇ ನಾವು ಕೋವಿಡ್ ಟ್ರೀಟ್ಮೆಂಟ್ ಸೆಂಟರ್ ಅನ್ನ ಓಪನ್ ಮಾಡಿದ್ವಿ. ಆ ಎಲ್ಲ ವಾರಿಯರ್ಸ್ಗೂ ಕೂಡ ನಾವು ಸತ್ಕಾರ ಸಮಾರಂಭನ ನಮ್ಮ ಸ್ಕೂಲ್ ಕ್ಯಾಂಪಸ್ ಅಲ್ಲಿ ಇಟ್ಕೊಂಡಿದ್ವಿ. ಅದು ಅಲ್ಲಿ ನಾವು ನಾಡಗೀತೆ ಫಸ್ಟ್ ನಾಡಗೀತೆಯನ್ನ ಹೇಳ್ಬಿಟ್ಟು ಆಮೇಲೆ ಆ ಡಾಕ್ಟರ್ಸ್ ಎಲ್ಲಾನು ಕೂಡ ಒಂದ್ ಪ್ರೇಯರ್ ಮಾಡ್ತೀವಿ ಅಂತಂದ್ರು. ಹಾಗಾಗಿ ಅವ್ರು ಒಂದ್ ಪ್ರೇಯರ್ ಮಾಡಿದ್ರು. ಆಮೇಲೆ ಅವರು ಡಾಕ್ಟರ್ಸ್ ಅದನ್ನ ನಿರೂಪಣೆ ಮಾಡ್ತಿರ್ಬೇಕಾದ್ರೆ ಅವ್ರ ಸ್ವಾಗತ. ಪ್ರಶ್ನೆ ಇಷ್ಟೇ ಮೇಡಮ್, ಅದು ಮರಾಠಿಯಲ್ಲಿ ಮಾತಾಡುದು ಮರಾಠಿಯಲ್ಲಿ ಪ್ರೇಯರ್ ಮಾಡೋ ಅವಶ್ಯಕತೆ ಏನಿತ್ತು ಅಂತ? ಇಲ್ಲ ಮೇಡಮ್, ಈಗ ನಾವು ಆ ಡಾಕ್ಟರ್ಸ್ ಬೇರೆ ಕೊಡ್ತಿರಲ್ಲ ಮೇಡಮ್ ಅದನ್ನ. ನಾವಂತೂ ನಾಡಗೀತೆ ಹೇಳ್ಬಿಟ್ಟೆ ಆ ಕಾರ್ಯಕ್ರಮನ ಮಾಡಿದ್ದೀವಿ. ನಾವೆಲ್ಲಾನು ಕನ್ನಡದಲ್ಲೇ ಮಾತಾಡಿದ್ದೀವಿ. ಮತ್ತು ನಿಪ್ಪಾಣಿ ಬಾರ್ಡರ್ ಏರಿಯಾ ಇದ್ರೂ ಸಹಿತ ಕನ್ನಡ ಈಗ ಬೆಳೀತಾ ಇದೆ. ಸಚಿವೆ ಸ್ಥಾನದಲ್ಲಿದ್ದೀರಿ, ನಾನು ಒಬ್ಳೆ ಏನ್ ಮಾಡಿದೆ ಅನ್ನೋದು ಬರಲ್ಲ, ನನ್ನ ಸುತ್ತಮುತ್ತ ಏನ್ ಮಾಡಿದ್ರು ಅದು ಕೂಡ ನಿಮ್ ಪರಿಗಣನೆಗೆ ಬರಬೇಕು. ನೀವೊಬ್ರು ಸಚಿವೆ ಇದ್ದೀರಿ, ಜನಸಾಮಾನ್ಯರಲ್ಲ ನೀವು. ಇದ್ದೀನಿ ಯಾಕಂದ್ರೆ ರಾಜ್ಯೋತ್ಸವ ವಿರೋಧ ಮಾಡುವ ಅಲ್ಲ, ನಾಡಗೀತೆ ನಮ್ ಕನ್ನಡದಿಲ್ವಾ ಮೇಡಮ್? ಮಾಡುವಂತದನ್ನ ಮಾಡಿದೀನಿ ಮೇಡಮ್. ಅಲ್ಲ ಶಶಿಕಲಾ ಮೇಡಮ್, ಅಂತ ಕಾರ್ಯಕ್ರಮ ಹೇಳಿ ನಾಡಗೀತೆ ಯಾಕೆ ಹೇಳಿಸ್ಲಿಲ್ಲ ಅಂತ, ಕನ್ನಡದಲ್ಲಿ ನಾಡಗೀತೆ ಯಾಕೆ ಮೇಡಮ್ ಹೇಳಿಸ್ಲಿಲ್ಲ? ಹಲೋ ಮೇಡಮ್, ಕೇಳಿಸ್ತಾ ಇದೆಯಾ ಮೇಡಮ್? ಹಾ ಕೇಳಿಸ್ತಾ ಇದೆ, ಹೇಳಿ. ಕನ್ನಡದಲ್ಲಿ ನಾಡಗೀತೆ ಯಾಕೆ ಮೇಡಮ್ ಹೇಳಿಸ್ಲಿಲ್ಲ? ಒಂದೇ ನಿಮಿಷ ಮೇಡಮ್, ನಿಮ್ಮ ಚಾನೆಲ್ ಅಲ್ಲಿ ಅದು ತಪ್ಪಾಗಿ ಬರ್ತಾ ಇತ್ತು, ನಾಡಗೀತೆ ಮಾಯಾ ಅಂತ ಹೇಳಿ. ನಾವು ಫಂಕ್ಷನ್ ಸ್ಟಾರ್ಟ್
ಬರ್ತದೆ ನಾಡಗೀತೆಯಿಂದ. ನಾಡಗೀತೆ ಆದ್ಮೇಲೆ ಅವರು ಪ್ರೇಯರ್ ಸಾಂಗ್ ಅನ್ನ ಹಾಡಿದ್ದಾರೆ. ಅದು ನಾನು ಕೂಡ ನೋಡಿದೆ ನಿಮ್ ಪಬ್ಲಿಕ್ ಟಿವಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಾಡಗೀತೆ ಮಾಯಾ ಅಂತ ಹೇಳಿ ಬರ್ತಾ ಇದೆ. ಬಟ್ ಅದು ಮೇಡಮ್ ನಾವ್ ಆರ್ಗನೈಸ್ ಮಾಡಿರುವಂತದ್ದು, ನಮ್ ಸರ್ಕಾರ ದುಡ್ಡು ಕೊಟ್ಟಿರುವಂತದ್ದು. ಮರಾಠಿ ಅನ್ನೋದು ಯಾಕೆ ಬರುತ್ತೆ ಅಲ್ಲಿ? ವೋಟ್ ಬ್ಯಾಂಕ್ ಮೇಡಮ್, ಅದು ವೋಟ್ ಬ್ಯಾಂಕ್ ರಾಜಕೀಯ. ಅಲ್ಲೂ ಹೋಗಿ ಆಸ್ಪತ್ರೆ ನಾನು ಆತರ ಮೇಡಮ್ ಅದಕ್ಕೆ ಕೇಳ್ತಾ ಇದ್ದೀನಿ. ನಾನು ನಾಡಗೀತೆ ಹೇಳ್ಬಿಟ್ಟೆ ನಾವು ಮಾಡಿದ್ವಿ. ಮತ್ತ ಆ ಡಾಕ್ಟರ್ ಮಾತಾಡಿರೋ ಕನ್ನಡ ಬರಲ್ಲ ಅಲ್ಲಿ ಹೇಳುವಂತ ನಿಟ್ಟಿನಲ್ಲಿ ಅವ್ರು ಮಾತಾಡ್ತಿದ್ರು, ಅವ್ರಿಗೆ ಹೇಳಿದೀನಿ. ಆದ್ರೆ ಈಗ ನನ್ನ ಕಡೆಯಿಂದ ನಾಡಗೀತೆ ಮಾಡ್ತೀರಿ ಕನ್ನಡದಲ್ಲಿ ದಯವಿಟ್ಟು ಸಮರ್ಥನೆ ಕೊಡೋದನ್ನ ಬಿಟ್ಟು ಯಾವ ಸರ್ಕಾರ ದುಡ್ಡು ಕೊಟ್ಟಿದೆ, ನಾನು ಯಾವ ಸರ್ಕಾರದ ಶಾಸಕಿ ಆಗಿದ್ದೀನಿ, ಯಾವ ಸರ್ಕಾರ ಸಚಿವೆ ಮಾಡಿದೆ ನನ್ನನ್ನ, ಇದೆಲ್ಲವನ್ನ ತಲೆಯಲ್ಲಿ ಇಟ್ಕೊಂಡು ನಮ್ಮ ರಾಜ್ಯದ ಭಾಷೆ ಯಾವುದು, ಸಂಸ್ಕೃತಿ ಯಾವುದು, ದಯವಿಟ್ಟು ಉಳಿಸ್ಕೊಳ್ಳೋದ್ ಕಲ್ತ್ಕೋಬೇಕು. ಬರೀ ಸಮರ್ಥನೆ, ಬರೀ ಸಮರ್ಥನೆ. ಇಲ್ಲಿ ನೋಡಿದ್ರೆ ಉದ್ಧವ್ ಠಾಕ್ರೆ ತನಗೆ ಬೇಕಾದಂಗೆ ಟ್ವೀಟ್ ಮಾಡ್ಕೊಳ್ತಾರೆ. ಇಲ್ಲಿ ನಮ್ಮಲ್ಲಿ ಅದೇನೋ ಹೇಳ್ತಾರಲ್ಲ, ಮನೆಗೆ ಮಾರಿ ಪರವರಿಗೆ ಉಪಕಾರಿ ಅಂತ, ಆ ರೀತಿಗೆ ಹೋಗ್ತಾ ಇದ್ದಾರೆ. ಅದು ಏನಾಗಿದೆಯೋ ಗೊತ್ತಿಲ್ಲ. ಧನ್ಯವಾದ ಇಷ್ಟಲಂಕಾ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.